ವೆಲ್ಕಮ್ ಟು ನಂದಿನಿ ಕನ್ನಡ ಚಾನಲ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ರೆಸಿಪಿ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಇವಾಗ ಈ ಪಲಾವ್ ಎಲೆ ಮಸಾಲೆ ಐಟಮ್ ಜೊತೆಗೆ ಲವಂಗ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಈಸಿನೂ ಆಗುತ್ತೆ, ಬೇಗನೂ ಆಗುತ್ತೆ ಈ ರೆಸಿಪಿ. ಇದು ಟೊಮೊಟೊ ಬಾತು. ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗುವವರೆಗೂ, ಒಂದು ಸ್ವಲ್ಪ ಹಸಿ ಆಗುವವರೆಗೂ ಫ್ರೈ ಮಾಡ್ತೀವಿ. ಇವಾಗ ನೋಡಿ ಗೋಲ್ಡನ್ ಕಲರ್ ಆಗಿದೆ. ಈಗ ಕಾಣ್ತಾ ಇದೆಯಾ ಗೋಲ್ಡನ್ ಕಲರ್ ಆಗಿದೆ. ಈಗ ಒಂದೆರಡು ಸುಮ್ಮನೆ ಎರಡು ಮೆಣಸಿನ್ಕಾಯಿ ಹಾಕಿ ಟೇಸ್ಟಿಗೆ. ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀನಿ, ಒಂದು ಸ್ಪೂನಷ್ಟು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಒಂದು ಸ್ವಲ್ಪ ತಳ ಒತ್ತದಂಗಾಗುತ್ತೆ. ಒಂದು ಸ್ವಲ್ಪ ಬೇಗ ಇದು ಮಾಡ್ಕೊಳ್ಳಿ, ಅದು ಹಸಿ ವಾಸನೆ ಹೋಗಲಿ. ಅದು ಹೋಗಿದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ. ಈಗ ನಾನು ಮಾಡ್ತಾ ಇರೋ ವಿಧಾನ ಬಂದು ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾ ಇರೋದು. ಇಷ್ಟು ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಆಮೇಲೆ ಇದು ಹಸಿ ಬಟಾಣಿ ಸಿಕ್ಕಲಿಲ್ಲ, ಒಣಗಿರೋ ಬಟಾಣಿ ನೆನೆಸಿದ್ದೆ ಓವರ್ ನೈಟೆಲ್ಲ. ಈಗ ಅದನ್ನು ಹಾಕ್ಕೊತ ಇದ್ದೀನಿ. ಟೊಮೊಟೊ ಬಾತಿಗೆ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ನೋಡಿ ಬಿಟ್ಕೊಂಡಿದ್ದೆ. ಈಗ ಪುದೀನ ಹಾಕಿ ಅದು ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲ್ಲರ್ಗೋಸ್ಕರ. ಇದು ಖಾರದ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಆವಾಗಲೇ ಮೆಣಸಿನ್ಕಾಯಿ ಹಾಕಿದ್ವಿ, ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಸ್ವಲ್ಪ.
ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಅಕ್ಕಿ ನೆನೆಸಿಟ್ಟು ಒಂದು 5 ನಿಮಿಷವಷ್ಟು ನೆನೆಸಿಟ್ಟಿರಬೇಕು ಅಕ್ಕಿ ಯಾವತ್ತು ಮಾಡಬೇಕಾದ್ರೆ. ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಯಾವತ್ತೇ ಆಗಲಿ ಬಾತ್ಗಳಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಕಾಯಿಸೋಕೆ ಇಟ್ಟಿದೆ ಬಿಸಿನೀರು. ಈಗ ಇದು 2 ಗ್ಲಾಸ್ ತೊಗೊಂಡಿದ್ದೀನಿ. ಇದು ಅಕ್ಕಿ ನೋಡಿಕೊಂಡು ನೀವು ನೀರು ಹಾಕಿ. ನಾನು 2 ಗ್ಲಾಸ್ ನೀರಿಗೆ 1/2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಸಾರಿ, 2 ಗ್ಲಾಸ್ ಅಕ್ಕಿಗೆ 1/2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಈಗ ನೀರು ಹಾಕ್ತಾ ಇದ್ದೀನಿ. ಯಾವತ್ತೇ ಆಗಲಿ ಬಾತಿಗೆ ಬಿಸಿನೀರು ಹಾಕಿ ಫ್ರೆಂಡ್ಸ್. ತಣ್ಣೀರು ಹಾಕಿದ್ರೆ ಟೇಸ್ಟ್ ಇರಲ್ಲ. ಬಿಸಿನೀರು ಹಾಕಿ. ಇವಾಗ ಬೇಗನೂ ಆಗುತ್ತೆ. ಈಗ ಒಂದು ಕುದಿ ಬಂದಮೇಲೆ ಕುಕ್ಕರ್ ಬಾಯಿ ಮುಚ್ಚಬೇಕು. ಆಗ ಕ್ಲೀನಾಗಿ ಎಲ್ಲ ಒಂದೇ ಕಡೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನೀರು ಕುದೀತಾ ಇದೆ. ಈ ಥರ ಕುದ್ದಿದ ಮೇಲೆ ಈಗ ಕುಕ್ಕರ್ ಬಾಯಿ ಮುಚ್ಚಬೇಕು. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ. ಈಗ ನೋಡಿ ಕುದೀತಾ ಇದೆ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಅದು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಿ. 2 ವಿಷಲ್ ಬಂದಮೇಲೆ ಕುಕ್ಕರ್ ಆಫ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಪ್ರೆಷರ್ ಇಳಿದಿದೆ. ನೋಡಿ ಟೊಮೊಟೊ ಬಾತ್ ಹಿಂಗೆ ಸೂಪರಾಗಿ ರೆಡಿ ಆಗಿದೆ. ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ರೈಸ್ ಎಲ್ಲ ಒಡ್ಕೊಂಬಿಡುತ್ತೆ. ನೋಡಿ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀರು ಹಂಗೆ ಕುದ್ದಿದ ಮೇಲೆ ಹಾಕಬೇಕು. ಫೈನಲಿ ಟೊಮೊಟೊ ಬಾತ್ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.